ಎಚ್ಡಿ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಕೆಲವೇ ಸಮಯದಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ನಿನ್ನೆ ಒಂದು ದಿನದ ಜಾಮೀನನ್ನ ಕೋರ್ಟ್ ಕೊಟ್ಟಿತ್ತು. ಎಚ್ಡಿ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. 42ನೇ ACMM ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ನಿನ್ನೆಯಷ್ಟೇ ಮಧ್ಯಂತರ ಜಾಮೀನನ್ನ ಕೋರ್ಟ್ ಕೊಟ್ಟಿತ್ತು. ಜಾಮೀನಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ SIT. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನಿಂದ ಆಕ್ಷೇಪಣೆ ವ್ಯಕ್ತವಾಗಿದೆ. ಇವತ್ತು ಇಬ್ಬರ ಪರ ವಕೀಲರಿಂದ ವಾದ ಪ್ರತಿವಾದವಾಗುತ್ತೆ. ಮತ್ತೆ ಇಬ್ಬರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ರೇವಣ್ಣ ಪರ ವಕೀಲರಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. SIT ಪರ ವಕೀಲರಿಗೂ ಕೂಡ ಅವಕಾಶವನ್ನು ಕೋರ್ಟ್ ಕೊಟ್ಟಿದೆ. ಇನ್ನು ವಿಚಾರಣೆಗೆ ಸಹಕರಿಸುವುದಾಗಿ ತಿಳಿಸಿದ್ದಾರೆ ರೇವಣ್ಣ. ಹೊಳೆ ನರಸೀಪುರ ಕೇಸ್ನಲ್ಲಿ ಆರೋಪಿ ನಂಬರ್ 1 ಆಗಿರ್ತಕ್ಕಂಥ ರೇವಣ್ಣ ಅವರು ಅಕ್ಯೂಸ್ಡ್ ನಂಬರ್ 1 ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಮಾಜಿ ಸಚಿವ ರೇವಣ್ಣ. ಈಗ ಆಲ್ರೆಡಿ ಕೋರ್ಟಿಗೆ ಬಂದಿರುವಂಥದ್ದು, ಇವತ್ತು ಮತ್ತೆ ವಿಚಾರಣೆ ಆಗುತ್ತೆ ಕೋರ್ಟ್ನಲ್ಲಿ. ಯಾರ ಪರವಾದಂಥ ವಾದಕ್ಕೆ ಗೆಲುವು ಸಿಗುತ್ತೆ ಅಂತಕ್ಕಂಥ ಪ್ರಶ್ನೆ ಕುತೂಹಲ ಸದ್ಯಕ್ಕೆ ಇರುವಂಥದ್ದು. ನಾವು ನಿನ್ನೆ ಕೂಡ ಗಮನಿಸ್ತಾ ಇದ್ವಿ, ರೇವಣ್ಣ ಪರ ವಕೀಲರು ಹೇಳ್ತಾ ಇದ್ರು ನೀವು ಕರೆದಾಗೆಲ್ಲ ಬರ್ತಾರೆ, ತನಿಖೆಗೆ ಸಹಕಾರ ಮಾಡ್ತಾರೆ, ಜಾಮೀನನ್ನು ಕೊಡಿ ಅಂಥೇಳಿ. ಆದರೆ SIT ಹೇಳ್ತಾ ಇತ್ತು ಜಾಮೀನನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ನಾವು ತನಿಖೆಯನ್ನು ನಡೆಸಬೇಕು, ನಮ್ಮ ವಶಕ್ಕೆ ಕೊಡಿ ಅಂಥೇಳಿ SIT ಕೇಳ್ತಾ ಇತ್ತು ಕೋರ್ಟ್ನ. ಆದರೆ ಇನ್ನೊಂದು ಕಡೆ ರೇವಣ್ಣ ಪರ ವಕೀಲರು ಹೇಳ್ತಾ ಇದ್ರು ಇಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಕೇಸ್ ದಾಖಲಾಗಿರುವಂಥದ್ದು, ಆ ಆರೋಪ ನಮ್ಮ ಕ್ಲೈಂಟ್ ಮೇಲೆ ಇಲ್ಲವೇ ಇಲ್ಲ, ಪ್ರಜ್ವಲ್ಗೆ ಸಂಬಂಧಪಟ್ಟಂಥ ಆರೋಪದಲ್ಲಿ ಇವರನ್ನ ಯಾಕೆ ಕರಿತಾ ಇದ್ದೀರಾ, ಇವರ ಕಸ್ಟಡಿಯನ್ನು ಯಾಕೆ ಕೇಳ್ತಾ ಇದ್ದೀರಾ ಅಂತ ಕೂಡ ಕ್ರಾಸ್ ಕ್ವಶನಿಂಗ್ ಅನ್ನ ಮಾಡಿತ್ತು ಯಾರು, ಈ ರೇವಣ್ಣ ಪರ ವಕೀಲರು. ಆದರೆ SIT ಹೇಳ್ತಾ ಇದ್ದಂಥ ವಿಚಾರವೂ ಬೇಡ, ಇವರು ಪ್ರಭಾವಿಗಳಿದ್ದಾರೆ, ಹೊರಗಡೆ ಇದ್ದರೆ ಸಾಕ್ಷ್ಯಾಧಾರಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ, ಹೀಗಾಗಿ ನೀವು ನಮ್ಮ ಒಂದು ಕಸ್ಟಡಿಗೆ ಕೊಡಿ ಅಂತೇಳಿ ಕೇಳ್ತಾ ಇದ್ರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗಂಗಾಧರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಇವತ್ತು ಯಾವೆಲ್ಲ ಕಾರಣಗಳಿಂದ ಯಾವೆಲ್ಲ ಅಂಶಗಳ ಆಧಾರಿತವಾದಂಥ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ, ಹೇಗಿರುತ್ತೆ ಇವತ್ತು ವಾದ ಪ್ರತಿವಾದ? ರಾಘವೇಂದ್ರ ಗುಡಿ, ಪ್ರಮುಖವಾಗಿ ಹೊಳೆ ನರಸೀಪುರದಲ್ಲಿ ರೇವಣ್ಣ ವಿರುದ್ಧ ದಾಖಲಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದ ಜಾಮೀನು ಅರ್ಜಿ ವಿಚಾರಣೆ ಈಗ ಪ್ರಾರಂಭ ಆಗುವಂತಹ ಕೆಲವು ಕ್ಷಣಗಳಲ್ಲಿ ಪ್ರಾರಂಭ ಆಗುತ್ತೆ. ಸಿಟಿ ಸಿವಿಲ್ ನ್ಯಾಯಾಲಯದ 42ನೇ ACM ನ್ಯಾಯಾಲಯದಲ್ಲಿ ಈಗ ಪ್ರಮುಖವಾಗಿ ನಿನ್ನೆ ಏನು ಎರಡು ಬಂದ್ರೆ ಬೆಳಗ್ಗೆ ಕೂಡ ಪ್ರಾರಂಭ ಆಗಿ ಅರ್ಜಿ ವಿಚಾರಣೆ ನಡೆಯಿತು, ಮತ್ತೆ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಅರ್ಜಿ ವಿಚಾರಣೆ ನಡೆಯಿತು. ಇದೇ ಸಂದರ್ಭದಲ್ಲಿ SIT ಪರ ವಕೀಲರು ಯಾವುದೇ ಕಾರಣಕ್ಕೂ ರೇವಣ್ಣ ಅವರಿಗೆ ಜಾಮೀನು ನೀಡಬಾರದು ಅಂತೇಳಿ ನಿರಾಕರಣೆಯನ್ನ ಮಾಡಿದ್ರು. ಆದ್ರೆ ಇಲ್ಲಿ ರೇವಣ್ಣ ಪರ ವಕೀಲರು ಅವರು ವಿಚಾರಣೆಗೆ ಹಾಜರಾಗ್ತಾರೆ, ಸಹಕಾರವನ್ನ ಕೊಡ್ತಾರೆ, ಅವರಿಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಕಿಡ್ನಾಪ್ ಪ್ರಕರಣದಲ್ಲಿ ಅವರು ಬಂಧಿತರಾಗಿ ಅವರು ಜೈಲು ಸೇರಿದ್ರು. ಆ ಸಂದರ್ಭದಲ್ಲಿ ಸುಮಾರು ತಿಂಗಳ ಕಾಲ ಅವರು ಕಸ್ಟಡಿಯಲ್ಲಾಗಿರ್ಬೋದು ಅಥವಾ ಜೈಲಲ್ಲಿದ್ರು. ಆ ಸಂದರ್ಭದಲ್ಲಿ ಅವರು ಈ ಪ್ರಕರಣದಲ್ಲಿ ವಿಚಾರಣೆಯನ್ನ ಮಾಡಬೇಕಾಯ್ತು, ಅವರು ಮಾಡಲಿಲ್ಲ. ಆದ್ರೆ ಈಗ ಅವರು ಮತ್ತೆ ಕೇಳುವ ಉದ್ದೇಶ ಏನು ಅನ್ನೋ ರೀತಿಯಲ್ಲಿ ಅವರು ವಾದವನ್ನ ಮಾಡಿದ್ರು. ಈಗ ಮತ್ತೆ ವಿಚಾರಣೆ ಪ್ರಾರಂಭ ಆಗಲಿದೆ. ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ 376 ಪ್ರಕರಣವನ್ನ ಸೇರ್ಪಡೆ ಮಾಡಲಾಗಿರುವಂತದ್ದು, ಆದ್ರೆ ಇಲ್ಲಿ ರೇವಣ್ಣ ಅವರ ವಿರುದ್ಧವಾಗಿ ಅವರು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅವರನ್ನ ಕಸ್ಟಡಿಗೆ ಕೊಟ್ಟ ಸಂದರ್ಭದಲ್ಲಿ ಇಲ್ಲಿ ಅವರು ಯಾವುದೇ ರೀತಿ ಅವರ ಮೇಲಿದ ಯಾವುದೇ ರೀತಿ ಆರೋಪಗಳಿಲ್ಲ ಅನ್ನೋ ರೀತಿಯಲ್ಲಿ ಅವರು ವಾದವನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಯಲ್ಲಿ ವಿಚಾರಣೆಗೆ ಅವರು ಸಹಕಾರವನ್ನ ಕೊಡ್ತಾರೆ, ವಿಚಾರಣೆ ಕರೆದಾಗ ಅವರು ವಿಚಾರಣೆಗೆ ಹೋಗ್ತಾರೆ, ಯಾವುದೇ ತನಿಖೆ ಬೇಕಾದಂತಹ ಕಾನೂನು ರೀತಿಯಲ್ಲಿ ಅವರೆಲ್ಲರೂ ಕೂಡ ಸಹಕಾರವನ್ನ ಕೊಡ್ತಾರೆ ಅಂತೇಳಿ ರೇವಣ್ಣ ಪರ ವಕೀಲರು ಅವರು ವಾದವನ್ನ ಮಾಡುವಂತದ್ದು. ಆದ್ರೆ ಇಲ್ಲಿ ಈ ರೇವಣ್ಣ ಅವರು ಪ್ರಭಾವಿಗಳಿದ್ದಾರೆ, ಅವರು ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಜಾಮೀನು ನೀಡಬಾರದು ಅಂತ ಹೇಳಿದ್ರು. ಈಗ ಸದ್ಯ ಅವರಿಗೆ ಮಧ್ಯಂತರ ಜಾಮೀನು ಇದೆ ರೇವಣ್ಣ ಅವರಿಗೆ. ಈಗ ಅರ್ಜಿ ವಿಚಾರಣೆ ಪ್ರಾರಂಭ ಆಗುತ್ತೆ, ವಾದ ಪ್ರತಿವಾದಗಳಿಗೆ ಅವಕಾಶವನ್ನ ಕೊಡ್ತಾರೆ. ಮುಂದೆ ಈ ಒಂದು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಯಾವ ಬೆಳವಣಿಗೆ ಆಗುತ್ತೆ, ರೇವಣ್ಣ ಅವರ ಒಂದು ವಿಚಾರದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ರಾಘವೇಂದ್ರ ಗುಡಿ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.